ರಾಜ್ಯದ ರೈತರಿಗೆ ಮಾಜಿ ಸಿಎಂ ಆದ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಒಂದು ಭರ್ಜರಿ ನ್ಯೂಸ್ ಬಂದಿದೆ ಫ್ರೆಂಡ್ಸ್. ಮತ್ತು ಅದು ಏನು ಅಂತ ನಿಮಗೆ ಮುಂದೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದುವರೆಗೂ ನೀವು ಕನ್ನಡ ಲೋಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೋಟಿಫಿಕೇಷನ್ ಬೆಲ್ ಆನ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ರೀತಿಯ ವಿಡಿಯೋಸ್ಗಳು ನಿಮಗೆ ಮೊದಲು ಬಂದು ತಲುಪುತ್ತೆ. ಮತ್ತು ನೀವು ಕೂಡ ಏನಾದರೂ ರೈತರ ಹತ್ರ ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಮತ್ತು ಎಲ್ಲ ರೈತ ಬಾಂಧವರ ಜೊತೆಗೂ ಶೇರ್ ಮಾಡಿ. ಓಕೆ, ಲೆಟ್ಸ್ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ನೀವು ಏನಾದರೂ ರೈತರಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ರೈತ ಸದಸ್ಯರಿದ್ದರೆ ಬೇಗನೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ನೀವು ನನಗೆ ಕಮೆಂಟಲ್ಲಿ ಕೂಡ ಎಸ್ ಅಂತ ಕಮೆಂಟ್ ಮಾಡ್ಬೋದು. ಯಾಕಂದರೆ ನಾನು ಈ ವಿಡಿಯೋನ ನಿಮಗಾಗಿ ಮಾಡಿದ್ದೇನೆ ಫ್ರೆಂಡ್ಸ್. ಮತ್ತು ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಕೂಡ ಸಿಗುತ್ತೆ. ಇವಾಗ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಒಂದು ಉತ್ತಮ ಒಂದು ಭರ್ಜರಿ ನ್ಯೂಸ್ ಕೂಡ ಬಂದಿದೆ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ನಿಮ್ಮದು ಏನಾದರೂ ಸಾಲ ಮನ್ನಾದ ಒಂದು ಮಾಹಿತಿ ಬೇಕಂದರೆ ನೀವು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಇವಾಗ ಒಂದು ಸಹಾಯವಾಣಿ ನಂಬರ್ನ ತೆಗೆದಿದ್ದಾರೆ. ಆ ನಂಬರ್ನ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನೀವು ಇದಕ್ಕೆ ಬೆಳಗ್ಗೆ 5 ಸಂಜೆ 6 ನೀವು ಯಾವಾಗಾದರೂ ಇದಕ್ಕೆ ಕಾಲ್ ಮಾಡ್ಬೋದು. ಇದಕ್ಕೆ ನೀವು ಫೋನ್ ಮಾಡಿದ ಮೇಲೆ ನಿಮ್ಮ ಒಂದು ಬೆಳೆ ಸಾಲದ ಒಂದು ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಮಾಹಿತಿನ ಇವರು ಕೊಡ್ತಾರೆ. ಮತ್ತು ಇದು ಅವರು ಯಾಕೆ ಮಾಡಿದರೆ ಅಂದರೆ ಪ್ರತಿದಿನ ಇವರ ಮನೆಗೆ ತುಂಬ ದೂರದಿಂದ ತುಂಬಾ ಜನ ರೈತರು ಬರ್ತಾ ಇದ್ದಾರೆ. ಮತ್ತು ರೈತರು ತಮ್ಮ ಕೆಲಸ ಬಿಟ್ಟು ತುಂಬಾ ಜನ ಇವಾಗ ಇವರ ಮನೆಗೆ ಅಡ್ಡಾಡೋ ಸಲುವಾಗಿ ಅವರು ಈ ಒಂದು ಕೆಲಸನ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೀವು ಆರಾಮಾಗಿ ಇವಾಗ ಮನೆಯಲ್ಲಿ ಕುಳಿತು ಈ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸಾಲ ಮನ್ನಾದೊಂದು ಪ್ರಕ್ರಿಯೆ ಎಲ್ಲಿಗೆ ಬಂದಿದೆ ಅಂತ ನೀವು ಇಲ್ಲಿ ಆರಾಮಾಗಿ ಕೇಳ್ಕೋಬೋದು. ಮತ್ತು ನಿಮ್ಮದೇನಾದರೂ ಬೆಳೆ ಸಾಲ ಇದ್ದರೆ ನಿಮಗೆ ಅವರು ಇದರ ಬಗ್ಗೆ ಮತ್ತು ನಿಮ್ಮ ಯಾವ ಸಾಲ ಮನ್ನಾ ಆಗಲಿದೆ ಮತ್ತು ಎಷ್ಟು ಅಂತಲೂ ನೀವು ಇಲ್ಲಿ ಕಾಲ್ ಮಾಡಿ ಎಲ್ಲ ಒಂದು ಇನ್ಫಾರ್ಮೇಷನ್ನಲ್ಲಿ ನೀವು ತೊಗೋಬೋದು. ಮತ್ತು ಇವರು ಸಿಎಂ ಆಗಿದ್ದಾಗ ಟೋಟಲಾಗಿ 46,000 ಕೋಟಿಯಷ್ಟು ನಾವು ಸಾಲ ಮನ್ನಾ ಒಂದೇ ಸಮಯದಲ್ಲಿ ಮಾಡ್ತೀನಿ ಅಂತ ಅವರು ಹೇಳಿದರು. ಮತ್ತು ಕೆಲವು ಸಮಯದ ನಂತರ ಇವರ ಒಂದು ಸರ್ಕಾರ ಪತನವಾಯಿತು ಮತ್ತು BJP ಸರ್ಕಾರ ಆಳ್ವಿಕೆಗೆ ಬಂತು ಫ್ರೆಂಡ್ಸ್. ಹಾಗಾಗಿ CM HD ಕುಮಾರಸ್ವಾಮಿ ಅವರು ಆ ಸಮಯದಲ್ಲಿ ಅವರ ಒಂದು ಕಾರ್ಯನ ಫಲಿಸೋಕೆ ಆಗಲಿಲ್ಲ ಮತ್ತು ಅವರ ಒಂದು CM ಕುರ್ಚಿಯನ್ನು ಯಡಿಯೂರಪ್ಪನವರಿಗೆ ಬಿಟ್ಟುಕೊಟ್ಟಿದ್ದರು. ಆದರೆ ಯಡಿಯೂರಪ್ಪನವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇನ್ನೂ ಸಾಲ ಮನ್ನಾದ ಬಗ್ಗೆ ಹೆಚ್ಚಿನ ಒಂದು ಪ್ರಕ್ರಿಯೆ ಕೂಡ ತೆಗೆದುಕೊಂಡಿಲ್ಲ ಮತ್ತು ಇದರಿಂದ ತುಂಬಾ ಒಂದು ರೈತರಿಗೆ ಪ್ರಾಬ್ಲಮ್ ಕೂಡ ಫೇಸ್ ಆಗಿತ್ತು. ರಾಜ್ಯದಲ್ಲಿ ಆದ ಒಂದು ಪ್ರವಾಹದಿಂದ ಅವರು ಬೆಳೆ ನಷ್ಟ ಮತ್ತು ಮನೆಯನ್ನು ರೈತರು ತಮ್ಮ ಮನೆಯನ್ನು ಕಳ್ಕೊಂಡವರಿಗೆ ಅವರು ಮನೆಯ ಸಹಾಯ ಆಗಿರ್ಬೋದು ಮತ್ತು ಬೆಳೆ ನಷ್ಟಕ್ಕೆ ಹಣನ ಸಿದ್ಧತೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಅವರು ಸಾಲ ಮನ್ನಾದ ಯಾವುದೇ ಒಂದು ಪ್ರಕ್ರಿಯೆ ಬಿಡುಗಡೆ ಮಾಡಿಲ್ಲ. ಆದರೆ ಅವರು ಇವಾಗ ರಾಜ್ಯದ ಮಾಜಿ CM HD ಕುಮಾರಸ್ವಾಮಿ ಇವಾಗ ಮುಖ್ಯಮಂತ್ರಿ ಆಗಿಲ್ಲ, ಆದರೂ ಕೂಡ ಅವರು ಮನೆಯಲ್ಲಿ ಕುಳಿತು ಎಲ್ಲ ಒಂದು ರೈತರಿಗೆ ಸಹಾಯ ಮಾಡಲು ಈ ಒಂದು ಸಹಾಯವಾಣಿ ಕೇಂದ್ರನ ಅಂದರೆ ಸಹಾಯವಾಣಿ ನಂಬರ್ನ ಅವರು ಕೊಟ್ಟಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮ್ಮ ಕಮೆಂಟ್ಗಾಗಿ ವೇಟ್ ಮಾಡ್ತಾ ಇರ್ತೀನಿ. ಇವತ್ತಿಗೆ ಇಷ್ಟಿತ್ತು ಈ ವಿಡಿಯೋ. ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇದುವರೆಗೂ ನೀವು ಕನ್ನಡ ಲೋಕಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣುವ ಕನ್ನಡ ಲೋಕದ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ನಮ್ಮ ಎಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲು ಬಂದು ತಲುಪುತ್ತಿರುತ್ತೆ ಮತ್ತು ನೀವು ಎಲ್ಲ ವಿಡಿಯೋಗಳನ್ನು ಆರಾಮಾಗಿ ಮನೆಯಲ್ಲಿ ಕುಳಿತು ನೋಡ್ಕೋಬೋದು. ನಾನು ನಿಮಗೆ ಮತ್ತೆ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.